शिट, एक्सीडेंट आ गए गिरे। हेलो सम पीपल, नानु निम्म संतोष गौड़ा, वेलकम बैक टू द चैनल एंड वेलकम बैक टू द न्यू एपिसोड ऑफ राजस्थान राइट सीरीज। सो इवग तानेल ने बंद इवतु इाने सूरत सूरत अहमदाबाद को बेगे 5 गंटे एद्दे रूम इश् चेना गल स्वल बेगने एचरक आयु। सो 5 गंटे एदू फ्रेशअप रात्रि बंदा स्नान होगी 10 गंटे आगे अद्रे बेग मलकबिटे हेमती स्वल्प बेग बंद रात्र स्नानबिटे रेडी प्याकी मलकबिड़ती बट ऐन स्वल्प लेट रात्रि हे मलकबिड़ती बेगे एद प्याक। सो बेगे 1 गंटे आगते टाइम। सो 5 गंटे एदूलि सो ही 6:25 टाइम इतनी इतु सूरत सूरत अहमदाबाद 600-700 किलोमीटर है सूरत 350 है। सो इवत आराम से रईडोण प्याक आगे रघु अंडली प्याकेर गेर्स हाको इन रूमू ब्यूटिफुल ए सी नेमदे ना बंतु अंड वाश्रूम सूपर आगे रीचे हईवे सो कड़गोगबिटू अल्ली बिलिंगल कंप्लीट ए टी एम होगी स्वल्प दुड्डु बिडिसिकोंडु इवत्तिन जर्नी शुरू माडोण। ओके टाइम बंदु 6:45-6:50 आगिदे स्वल्प ए टी एम हत्रनू बंदे एल्ल रेडी आगिबिडो अष्टोत्तिगे आगे आगुत्ते सद्य बेग इद्दिद्रिंद ईग सिटी ट्राफिक स्वल्प इरल्ल अन्सुत्ते नोडोण बट ने रात्रि नईट मात्र हेवी वर्स्ट आगे ट्राफिक मात्र। सूरत इस लांग वे टू गो ट्रिप टू ना जीरो सेट मारी सुमार 9 गंटे टिफन सो अलीवर्गू ओडिबेकु ने हे स्किप किप माडंगिल्ल ब्रो 9 गंटे याव काणुत्तो अल्लि निल्लिसि तिन्नदे याव चेन्नागिरोदु काणुत्तो अल्लि लाइट फुड लाइट फुड ने रात्रिनु ರೈಸ್ ಐಟಮ್ ಎದ್ದಿದ್ದಂಗಾಯ್ತು ಸ್ವಲ್ಪ ಲೈಟ್ ಮಾಡಬೇಕು ನಾವು ಅನ್ಕೊಂತೀವಿ ಅಷ್ಟೇ ರೈಡ್ ಮಾಡ್ತಾ ಇದ್ದೀವಿ ಫುಲ್ ಚೆನ್ನಾಗಿ ತಿನ್ನಬೇಕು ಅಂತ ಲಿಮಿಟೆಡಾಗಿ ತಿನ್ಕೊಂಡು ಹೋಗಬೇಕಷ್ಟೇ ಏನು ಅಷ್ಟೊಂದು ನೆನ್ನೆ ಎಲ್ಲ ಕ್ಯಾಲೋರೀಸ್ ನೋಡಿದ್ನಲ್ಲ ಒಂದು 450-500 ಕ್ಯಾಲೋರೀಸ್ ಬರ್ನ್ ಆಗಿರ್ಬೋದು ಮೈನ್ ಲಿಕ್ವಿಡಲ್ಲಿ ಇರಬೇಕು ಅಂಡ್ ಇನ್ನೊಂದೇನೆಂದರೆ ಇವತ್ತು ಬೆಳಿಗ್ಗೆ ಇವತ್ತು 21 ತಾರೀಕು ಅಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣ ಮೆಸೇಜ್ ನೋಡ್ತೀನಿ ಸ್ಯಾಲ್ರಿ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಅಂತ ಬಂತು ಮೆಸೇಜು ಸೊ ರೈಡ್ ಮಧ್ಯೆ ಇದ್ದಾಗ ಸ್ವಲ್ಪ ಸ್ಯಾಲ್ರಿ ಕ್ರೆಡಿಟ್ ಆದರೆ ಒಂದು ಸ್ವಲ್ಪ ಹುಮ್ಮಸ್ಸು ದುಪ್ಪಟ್ಟಾಗುತ್ತೆ ಅಂತಾರಲ್ಲ ಅದಂತೂ ಸತ್ಯ. ಈ ಎಪಿಸೋಡಲ್ಲಿ ಸ್ವಲ್ಪ ನನ್ನ ಪರ್ಸ್ನಲ್ ವಿಷಯದ ಬಗ್ಗೆ ಹೇಳ್ತೀನಿ ತಗೊಳ್ಳಿ ನಾನೇನು ಮಾಡ್ತೀನಿ ಅಂಡ ಚಿಕ್ಕವಾಗಿಂದ ಏನು ಮಾಡ್ತಿದ್ದೆ ಹೆಂಗೆ ಬಂದೆ ಏನು ಕತೆ ಅಂತ ಎಲ್ಲ ನನ್ನ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡವ್ರಿಗೆ ಈ ವ್ಲಾಗ್ ನೋಡ್ತಾ ಇರಿ ಫುಲ್ಲು ಅಲ್ಲಲ್ಲಲ್ಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಏನು ಮಾಡ್ಕೊಳ್ತೇನೋ ಅಷ್ಟೇ ಯಾವನು ಜಾಗ ಕೊಡದಿದ್ರೆ ನಾವೇ ಜಾಗ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಳಗ್ಗೆನೆ ಟ್ರಾಫಿಕ್ಕು ಇವರು ಲಾರಿಗಳು ಆಕ್ರಮಿಸ್ಕೊಂಬಿಟ್ಟವೆ ರೋಡ್ನ ನೋಡ್ರಿ ಹಿಂಗೆ ಹೋಗ್ತಾರಲ್ಲ ಕಾರ್ ಅವ್ರು ಹಿಂಗೆ ಅಚ್ಚುಕಟ್ಟಾಗಿ ಹಿಂದೆ ಹೋಗ್ಬೇಕು ಇಲ್ಲಿಗೆ ಬಂದ್ಬಿಡ್ತಾರೆ ಕೆಲವೊಬ್ರು ಈ ಕಡೆಗೆ. ಕಡಲ ತೀರ ಕಾಣಿಸ್ತು. ಸೊ ನನ್ನ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡವ್ರಿಗೆ ಏನು ಇಷ್ಟಿಷ್ಟು ದೂರ ಲಾಂಗ್ ರೈಡ್ಸು 10-15 ದಿನ ಹೋಗ್ತಾರಲ್ಲ ಮನೆ ಕಡೆ ಎಲ್ಲ ಸೂಪರ್ ಆಗಿರಬೇಕು ಮನೆ ಕಡೆಯಿಂದನೇ ಎಲ್ಲ ದುಡ್ಡೆಲ್ಲ ಅರೇಂಜ್ ಆಗುತ್ತೇನೋ ಅಂತ ಅಂದ್ಕೊತಿದ್ದೀರೇನೋ ನನ್ನ ಸ್ಟೋರಿ ಹೇಳ್ತೀನಿ ಕೇಳಿ ಇದೇನಾರ ಬೋರಿಂಗ್ ಅನಿಸಿದ್ರೆ ಇನ್ನೊಂದು ಟೈಮ್ಲೈನ್ಗೆ ಈ ಟೈಮ್ಲೈನ್ಗೆ ಸ್ಕಿಪ್ ಮಾಡ್ಕೊಳ್ಳಿ. ಹೆಂಗೆ ಹೆಂಗೆ ಹೇಳೋದ ಏನಂತ ಹೇಳೋದು ನಿಮಗೆ. ಓಕೆ ನಮ್ಮ ಅಪ್ಪಾಜಿ ಫಸ್ಟಿಂದನೂ ಈ ಮೆಟೀರಿಯಲಿಸ್ಟಿಕ್ಗೆ ಪ್ರಿಫರೆನ್ಸ್ ಕೊಡ್ದಂಗೆ ನಮಗೆ ಮೇಯ್ನಾಗಿ ಎಜುಕೇಷನ್ ನೀವು ಎಜುಕೇಷನ್ ರಿಲೇಟೆಡ್ ಏನು ಬೇಕು ಕೇಳ್ರಿ ಕೊಡಿಸ್ತೀನಿ ಅಂತಿದ್ರು. ಬೇರೆ ಮೆಟೀರಿಯಲಿಸ್ಟಿಕ್ ಅವೆಲ್ಲ ನಾವೇ ಕೇಳ್ತಿರಲಿಲ್ಲ ನಮಗೂ ಏನು ಅಷ್ಟೊಂದು ಹಂಗೆ ಬೇಕು ಇವು ಬೇಕು ಅಂತೆಲ್ಲ ಅನ್ನಿಸ್ತಾ ಇರಲಿಲ್ಲ. ಬಟ್ ಎಜುಕೇಷನ್ ರಿಲೇಟೆಡ್ ಏನೇ ಕೇಳಲಿ ಮಾತ್ರ ಇಲ್ಲ ಅಂತ ಇರಲಿಲ್ಲ ಹಂಗೆ ಪ್ರೊವೈಡ್ ಮಾಡೋರು. ನಾನು ಪಿ ಯು ಸಿ ಎಲ್ಲ ಪಾವಗಡದಲ್ಲೇ ಓದ್ಕೊಂಡಿದ್ದು ಸ್ವಾಮಿ ವಿವೇಕಾನಂದ ಕಾಲೇಜ್ ಅಂತ ಅದಾದಮೇಲೆ ಪಿ ಯು ಸಿ ಸೈನ್ಸ್ ಮಾಡ್ಕೊಂಡಿದ್ದು ಅದಾದಮೇಲೆ ಇಂಜಿನಿಯರಿಂಗ್ ಸೇರಿದ್ದು 2011ನಲ್ಲಿ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು. ಅಕಾಡೆಮಿಕ್ಸು ಚೆನ್ನಾಗೇ ಇದ್ದೀನಿ. ಅಕಾಡೆಮಿಕ್ಸು 10th ನೈಂಟಿ 1% ನಂದು ಆ್ಯಂಡ್ ಪಿ ಯು ಸಿಲಿ ಬಂದುಬಿಟ್ಟು 86%
ಅದರ ಬೇಸಿಸ್ ಮೇಲೆ ಸಿ ಇ ಟಿ ಒಂದು 12-13 ಸಾವಿರ ರ್ಯಾಂಕಿಂಗ್ ಏನೋ ಬಂದಿರಬೇಕು. ಹಾಂ, 12-13 ಇದೆ. ಸೊ ಆ ರ್ಯಾಂಕಿಂಗ್ ಬೇಸ್ ಮೇಲೆ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SSIT ತುಮಕೂರಲ್ಲಿ ನನಗೆ ಇಸಿ ಬ್ರ್ಯಾಂಚಲ್ಲಿ ಸಿಕ್ಕಿದ್ದಿತ್ತು ಸೀಟು. ಮುಗಿಸಿ ಒಂದು 3-4 ತಿಂಗಳಿಗೆ ನಂದು HPE ಎಲ್ಲ ಆಯಿತು ಕೆಲಸ. ಹೆವ್ಲೆಟ್ ಪ್ಯಾಕಾರ್ಡ್ ಎಂಟರ್ಪ್ರೈಸ್ ಅಂತಾರೆ, ಲ್ಯಾಪ್ಟಾಪ್ ಕಂಪ್ನಿ ಇದೆಯಲ್ಲ ಅದು, ಅದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಯ್ನ್ ಆದೆ. ನಂದು ಫಸ್ಟ್ ಕಂಪ್ನಿ ಚೇಂಜ್ ಮಾಡಿದೆ, ಆವಾಗ ಒಂದು ಸ್ವಲ್ಪ ಕೈಯಲ್ಲಿ ದುಡ್ಡು ಮಿಗಿಲುತ್ತೆ ಅಂದಾಗ ಆವಾಗ ನಾನು ಫಸ್ಟ್ ಬೈಕ್ ತೊಗೊಂಡಿದ್ದು. ಅಲ್ಲಿವರೆಗೂ ನಾನು ಬೈಕ್ ರೈಡ್ಸು ಅಲ್ಲಿವರೆಗೂ ಸಣ್ಣ ಪುಟ್ಟ ಅಲ್ಲೇ ಓಡಾಡ್ತಿದ್ವಿ ನಮ್ಮ ಫ್ರೆಂಡ್ ಬೈಕಲ್ಲೇ. ಇದ್ಯಾವುದು ಅವಳ ಬೆಟ್ಟ ಅಂತೆ, ನಂದಿ ಹಿಲ್ಸ್ ಅಂತೆ, ಹಂಗೆ ಹಿಂಗೆ ಹೋಗಿ ಬರ್ತಾಯಿದ್ವಿ. ಬಿಟ್ಟರೆ ಇನ್ನೆಲ್ಲೂ ನನ್ನ ಬೈಕ್ ಇರಲಿಲ್ಲಲ್ಲ, ಸೊ ನಾನೆಲ್ಲೂ ಹೋಗ್ತಾ ಇರಲಿಲ್ಲ. 17 ಡಿಸೆಂಬರ್ ಹಂಗೇನೋ ನಾನು 17 ಆಗಸ್ಟ್ ಹಂಗೆ ನಾನು ಈ ಬೈಕ್ ತೊಗೊಂಡಿದ್ದು. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ನೀವು ನೋಡೋರು ಈಗ ಕನ್ನಡದಲ್ಲಿ ಅಷ್ಟೇ ಮೋಟೋ ವ್ಲಾಗಿಂಗ್ ಎಲ್ಲ ಜಾಸ್ತಿ ಬೆಳೀತಾ ಇದೆ, ಹಂಗಂತ ಹೇಳಿ ನೀವಿನ್ನೂ ಕಾಲೇಜಲ್ಲಿರೋರು ರೈಡ್ಗೆ ಹೋಗಿ ಬೇಡ ಅನ್ನಲ್ಲ, ಬಟ್ ಒಂದ್ಸರಿ ಯೋಚನೆ ಮಾಡಿ. ನಿಮ್ಮ ಪೇರೆಂಟ್ಸಿಂದ ನೀವು ಗಾಡಿಗಳು ಕೊಡಿಸ್ಕೊಳ್ಳೋಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡಿ. ನಾವು ನಮ್ಮ ದುಡ್ಡಲ್ಲಿ ತೊಗೊಂಡು ಹೋಗೋದು ಚೆನ್ನಾಗಿರುತ್ತೋ ಇಲ್ಲ ಪೇರೆಂಟ್ಸ್ ದುಡ್ಡಲ್ಲಿ ತೊಗೊಳ್ಳೇಬಾರ್ದು ಅಂತ ಅಲ್ಲ. ಇಫ್ ದೇ ಕೆನ್ ಆಫರ್ ಓಕೆ, ಅವರು ನಿಮಗೇನಾರು ಕೊಡಿಸೋಷ್ಟು ಇದ್ದರೆ ಓಕೆ. ಬಟ್ PDC ಕೆಲವೊಬ್ಬರು ನೋಡ್ತಾ ಇರ್ತೀನಿ, ಅವ್ರ ಪೇರೆಂಟ್ಸೇ ಅಷ್ಟು ಕಷ್ಟದಲ್ಲಿರ್ತಾರೆ. ಇವ್ರಿಗೆ ಮಜಾ ಈ KTM ಗಾಡಿಗಳಂತೆ ಇವೆಲ್ಲ ತಗೊಳ್ಳೋದು. ಅವ್ರು ಕೊಡಿಸೋಷ್ಟು ಫಿನಾನ್ಷಿಯಲಿ ಸ್ಟೇಬಲ್ ಇದ್ದರೆ ತಗೊಳ್ಳಿ ಗೈಸ್, ಬಟ್ ನಿಮ್ಮ ಅರ್ನಿಂಗ್ಸಲ್ಲಿ ತೊಗೊಂಡು ನೀವು ರೈಡ್ ಮಾಡಿ. ಯಾರು ಹೇಳಲ್ಲ ಇವೆಲ್ಲ ಎತ್ಕೊತಿದ್ದಾಗೆ, ನಾನು ಆನ್ಲೈನಲ್ಲಿ ದುಡ್ಡು ಮಾಡ್ತಾಯಿದ್ದೀನಿ, 1,000 ಹಾಕಿದೆ 10,000 ಬಂತು ಅಂತ ಹೇಳೋರೆ ಜಾಸ್ತಿ ಇರೋರ ಮಧ್ಯದಲ್ಲಿ. ಇನ್ನು ನಾವು ಈ ಥರ ಎಲ್ಲ ಹೇಳಿದವ್ರನ್ನ ಎಲ್ಲಿ ಮುಂದುವರಿಸ್ತಾರೆ ಹೇಳಿ? ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಆ ವಿಡಿಯೋಸ್ ಕೆಳಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ದೈರ್ವಾಗಿ ಕಮೆಂಟ್ ಮಾಡಿ. ನನ್ನ ಹೆಸರೇ ಹ್ಯಾಶ್ಟ್ಯಾಗ್ ಹಾಕಿ, ನನ್ನ ಹೆಸರು ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಸೇನೋಟು ಆನ್ಲೈನ್ ಗೇಮಿಂಗ್ ಆ್ಯಪ್ ಅಂತ ಹಾಕಿ ಹ್ಯಾಶ್ಟ್ಯಾಗ್ ಸಂತೋಷ್ಗೌಡ ಅಂತಲೇ ಹಾಕಿ ಅವ್ರವ್ರ ವಿಡಿಯೋಗಳಲ್ಲಿ. ಏನು ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ತಿಳಿಲಿ ಏನೋ ಕೆಲವೊಬ್ರನ್ನ ಹೇಳಿ ಮಾಡ್ತಾರಂತೆ, ಇಲ್ಲ ನಮಗೆ ದುಡ್ಡು ಬೇಕು ಅದಕ್ಕೆ ಮಾಡ್ತಿದ್ದೀವಿ ಅಂತ. ಹೆಂಗಾಗುತ್ತೆ ಅಂದರೆ ಸುಮಾರು 1,000 ಜನ ನೋಡ್ತಾ ಇರ್ತಾರೆ ವಿಡಿಯೋಸು, ಅದರಲ್ಲಿ ತಿಳಿದಿರೋರು ಓಕೆ ಏ ಬಿಡಪ್ಪ ಇವೆಲ್ಲ ಅವ್ರಿಗೇನೋ ಇದಕ್ಕೆ ಮಾಡ್ಕೊತಾರೆ ಅನ್ನಂಗೆ ಸುಮ್ಮನೆ ಹಾಕ್ತಾರೆ. ಬಟ್ ತಿಳಿದಿರೋರು ಬೆಜ್ಜಾನ್ ಜನ ಇರ್ತಾರೆ ರೀ, ಅರ್ಥ ಮಾಡ್ಕೊಳ್ರಿ. ಏ ನಮ್ಮಣ್ಣ ಆಡ್ತಾವ್ರೆ ಅಂತಂದ್ಬಿಟ್ಟು ತಗೊಂಡು ಹುಡುಗರು ದುಡ್ಡು ಹಾಕಿ ನಾನು ಮಾಡ್ತೀನಿ, ಅದು ಏನು ನನ್ನ ರೈಡ್ ಎಕ್ಸ್ಪೆನ್ಸಸ್ ಎಲ್ಲ ನಾನು ಇದರಲ್ಲೇ ಗಳಿಸ್ತೀನಿ ಅಂತಾರೆ. ಸ್ವಾಮಿ ನಿಮ್ಮ ಪಾದದ ಜೆರಾಕ್ಸು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬಿಡಿ ನನಗೆ. ಹಾಂ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮಗೆ ಪೂಜೆ ಮಾಡ್ತಾ ಕೂತ್ಕೊಂತೇವೆ, ನಮ್ಮ ರೈಡ್ ಎಕ್ಸ್ಪೆನ್ಸಸ್ ಎಲ್ಲ ನಾನು ಇದರಲ್ಲೇ ಗಳಿಸ್ತೀನಿ. ಆ ಮಾತುಗಳಿಗೆಲ್ಲ ಮರಳಾಗಬೇಡ್ರಿ. ಬಿಲೀವ್ ಇನ್ ರೈಟ್ ವೇ ಆಫ್ ಅರ್ನಿಂಗ್ ಮನಿ, ಸೊ ದಟ್ ಮನಿ ವಿಲ್ ಸ್ಟೇ ವಿತ್ ಯು. ಓಕೆನಾ? ನೀವು ಹೆಂಗೆಂಗೋ ಸುಮ್ಮನೆ ಅರ್ನ್ ಮಾಡ್ದವ ಯಾವ ಮನಿ ಉಳಿಯಲ್ಲ. ಜಾಸ್ತಿನೇ ಬೋಧನೆ ಆಯಿತು, ಏನೋ ನನ್ನ ಬಗ್ಗೆ ಹೇಳೋಣ ಅಂತ ಹೋದ್ನಲ್ಲ, ಇವೆಲ್ಲ ಬಂತು. ಇವೆಲ್ಲ ಸುಮಾರು ದಿನದಿಂದ ಹೇಳ್ಬೇಕು ಅನ್ಕೊಳ್ತಿದ್ದೆ ನಾನು, ಇವೆಲ್ಲ ವ್ಲಾಗ್ಗಳಲ್ಲಿ ಹೇಳಬಾರ್ದು, ಏನೋ ಬಿಡೋ ಬೇರೆಯವರು ಮಾಡೋರು ಮಾಡ್ಕೊಂತಾರೆ ಅನ್ನಂಗೆ ಇದ್ದೆ. ಬಟ್ ಇಲ್ಲ, ಧ್ವನಿ ಎತ್ತಬೇಕು ಸ್ವಲ್ಪ. ಇವರು ಕೆಲವೊಬ್ರು ಹೇಳ್ತಿದ್ದೀನಿ, ಕೆಲವೊಬ್ರು ಇನ್ನು ಕೆಲವೊಬ್ರು ಇದ್ದೀವಿ, ಕೆಲವೊಬ್ರು ವ್ಲಾಗರ್ಸ್ ಇದ್ದೀವಿ, ನಮಗೆ ಸ್ವಲ್ಪ ನಾವು ಎಥಿಕ್ಸ್ ಅನ್ನೋದು ಇರುತ್ತೆ, ನಮ್ಮ ಎಥಿಕ್ಸ್ ದಾಟಿ ಹೋಗಬಾರ್ದು. ನಾವೇ ನಮ್ಮ ಪರಿಚಯ ಇರೋ ಹುಡುಗರಿಗೆ ನಮ್ಮ ರಿಲೇಟಿವ್ಸ್ಗೆ ಯಾರನ್ನ ಅದನ್ನು ಸಜೆಸ್ಟ್ ಮಾಡ್ತೀವಿ ಆ್ಯಪು, 100% ನಾವು ಮಾಡಲ್ಲ. ಹಂಗಾದ್ಮೇಲೆ ನಮಗೆ ಸಪೋರ್ಟ್ ಮಾಡಿಕೊಂಡು ನಮಗೊಂದು ಯೂಟ್ಯೂಬರಪ್ಪ ಅಂತ ಹೇಳ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇರೋ ಯೂಟ್ಯೂಬ್ ಕಮ್ಯುನಿಟಿಗೆ ಇಲ್ಲ ನಿಮ್ಮ ಫಾಲೋಯಿಂಗ್ ಕಮ್ಯುನಿಟಿಗೆ ರಾಂಗ್ ಗೈಡ್ಲೈನ್ಸ್ ಕೊಡೋದು ಅಷ್ಟು ಸರಿಯಲ್ಲ. ನಾನು ಪ್ರಮೋಷನ್ ಮಾಡಿದ್ದೀನಿ ಗೈಸ್, ನಾನು ಪ್ರಮೋಷನ್ ಮಾಡಿದ್ದೀನಿ, TVS iQube ಮಾಡಿದ್ದೀನಿ, ಎಲೆಕ್ಟ್ರಿಕ್ ಬೈಕ್ಸ್ ಮಾಡಿದ್ದೀನಿ, ಹಂಗಂತ ಹೇಳ್ಬಿಟ್ಟು ಏನೋ ರಾಂಗ್ ಇನ್ಫಾರ್ಮೇಷನ್ ಅಲ್ಲ, ಅಲ್ಲಿ ಏನಿರುತ್ತೋ ಅದನ್ನು ಇನ್ಫಾರ್ಮೇಷನ್ ಕೊಡ್ತೇವೆ. ನಾನು ಈಗಲೂ ಅಷ್ಟೇ, ನನಗೂ ಎಷ್ಟೋ ಆ್ಯಪ್ಸ್ ಬರುತ್ತೆ, ಜಂಗ್ಲಿ ರಮ್ಮಿ ಅಂತೆ, ಒನ್ ವಿನ್ ಅಂತೆ, A123 ಅಂತೆ, ಅವೆಲ್ಲ ಬರ್ತವೆ. ನಾನು ಸ್ಟ್ರೈಟ್ ಅವೇ ಹೇಳ್ತೇನೆ, ಆನ್ಲೈನ್ ಗೇಮಿಂಗಾ ಬೇಡ. ಈಗೊಂಥರ ಬೇರೆ ಥರ ಮಾಡ್ಕೊಂಬಿಟ್ರೆ, ಸರ್ ಇದು ಆನ್ಲೈನ್ ಗೇಮಿಂಗ್ ಅಲ್ಲ, ಅದು ಓಪನ್ ಮಾಡಿದಾಗ ಗೊತ್ತಾಗ್ತದೆ ಆನ್ಲೈನ್ ಗೇಮಿಂಗು ಅಂತ.
ನಾನು ಸ್ಟ್ರೈಟಾಗೆ ರಿಜೆಕ್ಟ್ ಮಾಡ್ತೇನೆ. ನಾನು ನನ್ನ ಸ್ಟ್ಯಾಂಡರ್ಡ್ಸು ಅಷ್ಟೇ ಅಷ್ಟೇ ಈಟಲ್ಲಿ ಇಟ್ಕೊಂಡಿದ್ದೇನೆ. ಯಾವುದೇ ಬ್ರ್ಯಾಂಡ್ ಬಂದ್ರೂ ನಮ್ಮ ಸ್ಟ್ಯಾಂಡರ್ಡ್ ನೋಡಿ ಓಕೆ ಅನ್ನಂಗಿದ್ರೆ ಮಾತ್ರ ನನ್ನ ಜೊತೆ ಕೊಲಾಬ್ರೇಷನ್ ಮಾಡ್ತಾರೆ. ಸೂರತ್ ಬಂದು ಟೋಟಲ್ಲಿ ಇನ್ನೊಂದು 200 ಕಿಲೋಮೀಟ್ರ್ ಇದೆ. 100 ಕಿಲೋಮೀಟರ್ಸ್ ಒಂದು ಸ್ಟಾಪ್ ಹಾಕೋಣ ಅಂದ್ಕೊಂಡಿದ್ದೀನಿ. ಈಗಾಗಲೇ 45 ಕಿಲೋಮೀಟ್ರ್ ಬಂದಿದ್ದೀನಿ, ಇನ್ನೊಂದು 50 ಕಿಲೋಮೀಟ್ರ್ ಹೊಡೆದ್ಬಿಡೋಣ. ಓ ಶಿಟ್, ಆಕ್ಸಿಡೆಂಟ್ ಆಗೋಗಿದೆ. ಏನಂದರೆ ಅಲ್ಲಿ ಮ್ಯಾತ್ತಿಗೆಲ್ಲ ನೋಡ್ಕೊಂಡು ಬರ್ತಾರ, ಮುಂದಕ್ಕೆ ಹೋಗಲ್ಲ ಗಾಡಿಗಳು, ಸುಮಾರು ದೂರ ನಿಂತಿರ್ತವೆ. ಇಲ್ಲೆಲ್ಲ ಈ ಥರ ಪೀಕ್ಸ್ ನೋಡಿ, ಆ ಥರ ಪೀಕ್ಸು ಜಾಸ್ತಿ ಕಾಣಿಸ್ತವೆ. ಪ್ಲಸ್ ಅಲ್ಲೊಂದು ಅರಿಶನ್ಗಡ್ ಅಂತ ಒಂದು ಇತ್ತು ಟ್ರೆಕ್ ಅಂತೆ, ಅದೂ ಟ್ರೆಕ್ ಪಾಯಿಂಟು. ಇಲ್ಲೆಲ್ಲ ಪೀಕ್ಸ್ ಚೆನ್ನಾಗಿ ಕಾಣಿಸ್ತವೆ. ಇನ್ನೇನು 91 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಇನ್ನೊಂದು 9 ಕಿಲೋಮೀಟ್ರ್ ಆದಮೇಲೆ ಯಾವ್ದು ಫಸ್ಟ್ ರೆಸ್ಟೋರೆಂಟ್ ಕಾಣುತ್ತೋ, ಹೋಟೆಲ್ ಕಾಣುತ್ತೋ, ಅಲ್ಲಿ ನಿಲ್ಲಿಸಿ ಟಿಫನ್ ಮಾಡೋಣ. ಓಕೆ, ಟೈಮ್ 8:45. ಎಕ್ಸಾಕ್ಟ್ಲಿ 100 ಕಿಲೋಮೀಟರ್ಸ್ ಕವರ್ ಮಾಡಿದ್ದೇನೆ. ಆಗಷ್ಟು 7ಕ್ಕೆ ಬಿಟ್ಟಿದ್ದು, 1:45, 100 ಕಿಲೋಮೀಟ್ರ್. ಜೈ ಜಡಿ ರಾಣಿ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಉಪ್ಪಿನಕಾಯಿ 5 ಟೈಪ್ ಇಟ್ಟಿದ್ದಾರೆ. ಇದು ನಾರ್ಮಲ್ ನಮ್ಮ ಥರದ್ದು, ಇದನ್ನೇನು ಟೇಸ್ಟ್ ಮಾಡಲಿಲ್ಲ. ಇದು ಒಂಥರ ಸ್ವೀಟ್ ಆ್ಯಂಡ್ ಖಾರ ಥರ ಇದೆ. ಇದು ಎವಿ ಸ್ಪೈಸಿ ಘಾಟ್ ಥರ ಸಕ್ಕತ್ತಾಯಿತು. ಇದು ಮಾತ್ರ ಫುಲ್ಲು ಸ್ವೀಟು, ಒಂಥರ ಮ್ಯಾಂಗೋ ಥರದ್ದು ಜೀರಿಗೆ ಎಲ್ಲ ಹಾಕಿದ್ದಾರೆ. ಇದು ಮ್ಯಾಂಗೋದು, ಇದು ಮ್ಯಾಂಗೋದು, ಇದ್ರ ಜೊತೆ ತಿಂದಾಗ ಟೇಸ್ಟ್ ಚೆನ್ನಾಗಿತ್ತು. ಸಿಕ್ಕೋಟ್ಲು ಬಟ್ ಚೆನ್ನಾಗಿತ್ತು. ಜಡಾರಾಣ ಅಂತ ಪುರಿ ಬಾಜಿ ಜೊತೆಗೆ ಒಂದು ಕಾತೆಪಾಡಿ ಟೀ ಅಂತ, ಬಾ ಸೂಪರಾಗಿತ್ತು. ಅವನೇನು ವಾರ್ನ್ ಮಾಡ್ತಾಯಿದ್ದ, ಫುಲ್ ಖಡಕ್ ಇರುತ್ತೆ ಪ್ಲಸ್ ಇದು ಸ್ವೀಟ್ ಜಾಸ್ತಿ ಇರುತ್ತೆ, ಅಯ್ಯೋ ತಗೋಬಾರಯ್ಯ ನೋಡೋಣ ಅಂತ. ಬಟ್ ನಾನು ಪೂರಿ ಆರ್ಡ್ರ್ ಮಾಡಿ ಅಯ್ಯೋ ಈ ಲೋಕಲ್ ತಿನ್ನಂಗೆ ಆಗಲಿಲ್ವಲ್ಲ ಅನಿಸ್ತೈತೆ. ಬಟ್ ಪೂರಿ ಬಂದಾಗ ಗೊತ್ತಾಯಿತು ಈ ಲೋಕಲ್ ಸ್ಟೈಲಲ್ಲಿ ಇದೆ ಅದು ಅಂತ. ಟೈಮ್ ಒಂದು 9:30 ಆಗ್ತಾಯಿದೆ. ಬೆಳಿಗ್ಗೆ ಲೂ ಮಾಡಿದ್ದೆ, ಸೊ ಚೆನ್ನಾಗಿದೆ ಸೌಂಡ್. ಏನು ಬರ್ತಿಲ್ಲ ಈಗ ಜನ, ಅದೇನು ತಿಂತಾರೋಗ್ರು, ಇದೇನು ಮೈದಾ, ಅದೇನು ಬ್ರೆಡ್ಡು, ಪಾವು 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 ಜೊತೆ ನೀನು ಏನೇ ಕೊಡು, ಬ್ರೆಡ್ ಜೊತೆ ತಿಂದಿದ್ದು ತಿಂದಿದ್ದೆ. ಅಲ್ಲಿ ಹೋಟೆಲಲ್ಲಿ ಹೋಗಿ ಸೌತ್ ಇಂಡಿಯನ್ ಟಿಫನ್ ಇದ್ವು, ಇಡ್ಲಿ ವಡ ದೋಸೆ ಏನಿದೆ ಇದರಲ್ಲಿ ಅಂತ ಕೇಳಿದೆ. ಪೋಹಾ ಸರ್, ನಿಮ್ಗೆ ಏನು ಬೇಕು ಕೇಳಿ ಅದನ್ನು ಕೊಡ್ತೀವಿ ಅಂದರು. ತಿರುಗಾ ಎತ್ಕೊಂಡು ಇಲ್ಲಿಂದ ಏನು ತಿಂತೀರಾ, ಇಲ್ಲಿಂದ ಏನು ಫೇಮಸ್ಸು ಅಂದೆ. ಏನೋ ಜಿಲೇಬಿ ಅಂದ. ಬೆಳಗ್ಗೆನೇ ಯಾಕಪ್ಪ, ನನಗೆ ಹೆವಿ ಇಷ್ಟ ಜಿಲೇಬಿ, ಬಟ್ ಸ್ವಲ್ಪ ಸ್ವೀಟ್ಸ್ ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಇದ್ದೀನಿ ರೈಡಲ್ಲಿ. ಎಲ್ಲನ ಒಂದು ಹತ್ರ ತಿಂತೀನಿ ಅಷ್ಟೇ, ಬಟ್ ಎಲ್ಲ ಹತ್ರ ತಿನ್ನೋಕ್ಕಾಗಲ್ಲ. ಇವ್ರು ಎತ್ಕೊಂಡ್ರೆ ಆಲು ಜೊತೆ ಬ್ರೆಡ್ಡು, ಬದನೆಕಾಯಿ ಜೊತೆ ಬ್ರೆಡ್ಡು, ಬೆಂಡೆಕಾಯಿ ಜೊತೆ ಬ್ರೆಡ್ಡು, ಚಿಕನ್ ಜೊತೆನೂ ತಿಂತಾರೆ ಬ್ರೆಡ್ನ ಬೇಕಾದರೆ. ಅಂದರೆ ಇವರಿಗೆ ಅದು ಅಭ್ಯಾಸ. ಈಗ ನಾವು ಎಲ್ಲಾದ್ರ ಜೊತೆ ರೈಸ್ ಜೊತೆ ಪಲಾವ್ ಮಾಡ್ತೀವಲ್ಲ ಆ ಥರ ಇವ್ರಿಗೆ. ನೋಡಿ ಈ ಕಡೆ ನೋಡಿ, ಇಲ್ಲೆಲ್ಲ ಈಚಲ್ ಮರ. ಆ್ಯಂಡ್ ಈ ಕಡೆ ನೋಡಿ, ಇಲ್ಲೂ ಅಷ್ಟೇ ಫುಲ್ ಈಚಲ್ ಮರ. ಆ್ಯಂಡ್ ಅಲ್ಲಲ್ಲಲ್ಲಲ್ಲಲ್ಲ ನೋಡಿದ್ರೆ ಒಂಥರ ಹಟ್ ಥರ ಹಾಕ್ಕೊಂಡು ಈ ಕಲ್ಲನ್ನ ಮಾರ್ತಾಯಿದ್ದಾರೆ ನೋಡಿ ಎಲ್ಲೆಲ್ಲ. ಈ ಲಾರಿ ಟ್ರಕ್ ಡ್ರೈವರ್ಸ್ ಎಲ್ಲ ನಿಂತು ಹುಡ್ಕೊಂಡು ಹೋಗ್ತಾಯಿದ್ದಾರೆ. ಕಲ್ಲು ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದಂತೆ. ನಾನೆಂದೂ ಟ್ರೈ ಮಾಡಿಲ್ಲ. ಅಂದರೆ ಅದು ಹುಳಿ ಆಗೋದಕ್ಕೂ ಮುಂಚೆನೇ ಕುಡಿಬೇಕು ಅಂತಾರೆ, ಸೂರ್ಯ ಹುಟ್ಟೋಳಗೆ. ಅದು ಸೂರ್ಯನ ಕಿರಣ ಬಿದ್ದು ಬಿದ್ದು ಗ್ರ್ಯಾಜುವಲಿ ಹುಳಿ ಆಗ್ಬಿಡುತ್ತಂತೆ. ಬಟ್ ಸೂರ್ಯನ ಕಿರಣ ಬೀಳೋದಕ್ಕೂ ಮುಂಚೆ ಕುಡಿದ್ರೆ ಒಳ್ಳೆ ಎಳ್ನೀರು ಇದ್ದಂಗೆ ಇರುತ್ತಂತೆ. ಬಟ್ ಈ ಸೂತ್ನೆಸ್ ಬರೋಲ್ಲ, ಮುಂದೆ ಮತ್ತೆ ಬರೋಲ್ಲ. ಬಟ್ ಅದು ಹುಳಿ ಆದರೆ ಒಂಥರ ಎಂಡ ಥರ ಆಗುತ್ತಂತೆ. ಸೊ ವೆಲ್ಕಮ್ ಟು ಗುಜರಾತ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಗುಜರಾತ್ಗೆ ಹೆಜ್ಜೆ ಇಟ್ಟಿದ್ದು. ಸೊ ಈಗ ಜಸ್ಟ್ ಇನ್ನು ಕ್ರಾಸ್ ಆಗಿದ್ದೀನಿ ಬಾರ್ಡ್ರು. ಟೈಮು 11 ಆಗಿದೆ. 1 ಅವರ್ಗೆ ಬ್ರೇಕ್ ತಗೊಂಡೆ. ಹೆಂಗೆ ಕಂಟಿನ್ಯೂಸ್ ಹೊಡಿತೀರಾ, ಇಲ್ಲ ನೀವು ಹೆಂಗೆ ಹೊಡಿತೀರಾ ಅಂತ ಕೇಳ್ತಾ ಇರ್ತೀರಾ. ಹಿಂಗೆ 1 ಅವರ್ಗೆ ಒಂದೊಂದು ಬ್ರೇಕು, ಇಲ್ಲ 50-80 ಕಿಲೋಮೀಟರ್ಸ್ ಒಂದೊಂದ್ಸರಿ ಬ್ರೇಕ್ ತಗೋತಾ ಇರ್ತೀನಿ. 1, 2, 3, 4. ಸೊ ಬೈಕ್ ಕಂಡೀಷನ್ ನೋಡಿ, ಸ್ವಲ್ಪ ಅಲ್ಲೆಲ್ಲ ಈ ಕಡೆ ರೋಡಲ್ಲಿ ಬರಬೇಕಾದ್ರೆ
ಮಣ್ಣು ಮಣ್ಣಾಗುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿ ಧೂಳಾಗುತ್ತೆ. ಬಿಟ್ಟರೆ ಇನ್ನೆಲ್ಲ ಆಲ್ ಓಕೆ ಥರ ಇದೆ. ಎಲ್ಲೂ ಇಂಜಿನ್ ಆಯಿಲ್ ಏನು ಲೀಕ್ ಆಗ್ತಾ ಇಲ್ಲ. ಟೈಮ್ ಬಂದು 11:10. ಟೋಟಲ್ 190 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ವಿ. ಅಹಮದಾಬಾದ್ 230 230 330 330 ಇರಬೇಕು. ಸೂರತ್ 76. ಐ ಥಿಂಕ್ ನಾವು ಸೂರತ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಪೆಟ್ರೋಲ್ ಬಂಕ್ ಲೆಫ್ಟ್ ಸೈಡ್ ಇಂಡಿಯನ್ ಆಯಿಲ್ ಇದೆ, ಅದು ಮುಂದೆ ಹೋಗಿ ಅಲ್ಲೇ ನಿಲ್ಲಿಸ್ತೀನಿ. ಹನ್ನೆರಡು ಆಯಿತು, ಒಂದು ಅರ್ಧ ಗಂಟೆ ನಿಲ್ಲಿಸ್ದಂಗೆ ಆಯ್ತು ಇಲ್ಲಿ. ಸೊ ಇಲ್ಲಿಂದ ಹೊರಟು ಅಹಮದಾಬಾದ್ಗೆ ಇನ್ನೊಂದು 250 ಇದೆ ಅಹಮದಾಬಾದ್ ಇಲ್ಲಿಂದ. ಬೆಳಿಗ್ಗೆಯಿಂದ ಏನೋ ಒಳ್ಳೆ ಸ್ಪೀಡ್ ರಿಕವರಿ ಆಯಿತು, ಹಾಫ್ ಡೇಗೆ ಒಂದು 250 ಕವರ್ ಮಾಡಿದೆ. ಈಗ ನೆಕ್ಸ್ಟ್ ಫೇಸ್ ಐತಲ್ಲ, ಈ ಬಿಸಿಲಲ್ಲಿ ಗೊತ್ತಿಲ್ಲ. ತಿರ್ಗಾ ಯಾಕೋ ಟ್ರಾಫಿಕ್ ನಿಲ್ಲಿಸೋರು ಯಾರೋ, ಪಕ್ಕ ಆಕ್ಸಿಡೆಂಟ್ ಗೀಕ್ಸಿಡೆಂಟ್ ಆಗಿರುತ್ತೆ. ಇಲ್ಲ ಏಕ ರೋಡ್ ಇರೋದು, ಎಂಥ ರೋಡ್ ಇತ್ತು ಗೊತ್ತಾ? ಬ್ಯೂಟಿಫುಲ್ ಆಗಿದೆ ಮಾತ್ರ ಹೈವೇ, ಬಬ್ಬಬ್ಬಾ. ಫ್ರಮ್ ಪಾಸ್ಟ್ ಒಂದು 30-40 ಕಿಲೋಮೀಟರ್ಸಿಂದ ಸೂಪರ್ ಅಂದರೆ ಸೂಪರ್ ಇತ್ತು ಮಾತ್ರ. ಸೊ ಸಟ್ಲೆಜ್ ಪಂಜಾಬ್ ಬಿ ಹೋಟೆಲ್ ಅಂತ, ಸೂಪರಾಗಿತ್ತು ಮಾತ್ರ ಊಟ. ತಾಲಿ ಮೇನ್ ಈ ಕಡೆ ಬಂದಾಗ ಆ ಕಡೆ ಇರೋ ತಾಲಿಗಳು ತಗೊಳ್ರಿ, ಸೂಪರಾಗಿ ಏನೇನು ಇರುತ್ತೆ ಅಂತ ಗೊತ್ತಾ? ತಂಡ ಒಂದು ಲಸ್ಸಿ ತಗೊಂಡೆ, ತಾಲಿಲಿ ಅರ್ಧ ಕಾಸ್ಟ್ ಅಲ್ಲಿ ಲಸ್ಸಿನೇ ಇತ್ತು. ಲಸ್ಸಿನೇ ಒಂದು 80 ರೂಪಾಯಿ, ಇನ್ನು ತಾಲಿ 250 ರುಪೀಸು. ಅದೇ ಸಟ್ಲೆಜ್ 250 ಕರೆಕ್ಟ್. ನಾನು ಎಲ್ಲೋ ಕೇಳಿದ್ದೀನಿ ಸಟ್ಲೆಜ್ ನೇಮು ಅಂತ. ಇದು ರಿವರ್ ಇದೆ ಒಂದು, ಕರೆಕ್ಟು ಸಟ್ಲೆಜ್ ರಿವರ್ ಅಂತ ಕೇಳಿದ್ದೆ, ಎಲ್ಲೋ ಓದಿದ್ರು ಅದು ಜ್ಞಾಪಕ. ಲಾಡ್ಜ್ ಬುಕ್ ಮಾಡಿದ್ದೀನಿ. ಅಹಮದಾಬಾದಿಂದ 60 ಕಿಲೋಮೀಟ್ರ್ ಆಚೆ, ಇಲ್ಲಿಂದ 3 hours ಅಂತ ತೋರಿಸ್ತಾ ಇದೆ. ಈಗ 3:00 ಆಗಿದೆ. 4, 5, 6, 7 ಹೋದರೂ ಪರವಾಗಿಲ್ಲ, ಆರಾಮಾಗುಡಿಯಣ್ಣ. ಇಲ್ಲಿಂದ 187 ಕಿಲೋಮೀಟರ್ಸ್ ಈಗ ಡೆಸ್ಟಿನೇಷನ್ನು. ಸೊ ನಮಗೆ ನಾಳೆ ಒಂದು 300 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ, ಇದೇನೋ ರನ್ ಆಫ್ ಕಚ್ಚು. ಆರಾಮ್ಸೆ ಮಧ್ಯಾಹ್ನ ಹಂಗೆ ಸಂಜೆ ಹಂಗೆ ಹೋಗ್ಬಿಡ್ಬೋದು. ಸೊ ಇವತ್ತಿನ ಪ್ಲ್ಯಾನ್ ಇದು ನಡೀರಿ. ಈಗ ಸೀದಾ ಸ್ಟೇ ಗೋಡಿಯನ. ಟೇಸ್ಟ್ ಮಾತ್ರ ಇಲ್ಲಿದೆ ನೋಡಿ, ಇವ್ರು ಹಾಕಿರೋ ಅಥೆಂಟಿಕ್ ಪಂಜಾಬಿ ಕ್ರೀಮಿ ಟೇಲ್ಸ್ ಫುಡ್ ಪ್ರೈವೇಟ್ ಲಿಮಿಟೆಡ್. ಆ ಕ್ರೀಮಿಯ ಹೆಸರಿಗೆ ಪ್ರತಿ ಮೂರೇನೋ ಇದು ಕೊಟ್ಟಿದ್ರು, ಒಂದು ದಾಲು, ಒಂದು ವೆಜ್ ಕಡಾಯಿ ಥರದ್ದು, ಇನ್ನೊಂದು ಪನ್ನೀರ್ದು. ಮೂರು ಕ್ರೀಮಿ ಥರದ್ದೇನೆ, ಸೂಪರಾಗಿತ್ತು ಮಾತ್ರ. ಈಗ ಇನ್ನೊಂದು 1 ಕಿಲೋಮೀಟ್ರ್ ಆದಮೇಲೆ ಅಹಮದಾಬಾದ್ ಔಟರ್ ರಿಂಗ್ ರೋಡಿಂದ ಹೋಗ್ತೇನೆ. ಅಹಮದಾಬಾದ್ ಒಳಗೆ ಎಂಟ್ರಿ ಕೊಡಲ್ಲ. ಸೊ ಅಲ್ಲಿಂದ ನಾನು ಬುಕ್ ಮಾಡಿರೋಷ್ಟೇ ಬಂದು 60 ಕಿಲೋಮೀಟರ್ ಆಚೆ ಒಂದು ದೂರ ಹತ್ರ. ಸೊ ನಾಳೆಗೆ ಒಂದು ಗಂಟೆ ಸೇವ್ ಮಾಡ್ದಂಗೆ ಆಗುತ್ತೆ, ಯಾಕಂದರೆ ಅಹಮದಾಬಾದ್ ಬೇಗ ರೀಚ್ ಆಗಿದ್ದೀನಿ ನೋಡ್ರಿ. 5:00 ಈಗ. ಈ ರೋಡ್ ಸ್ವಲ್ಪ ಟ್ರಿಕ್ಕಿ ಇದೆ, ಹೈವೇ ಇದ್ದಂಗಿಲ್ಲ, ನಾರ್ಮಲ್ ಸ್ಟ್ರೇಟ್ ರೋಡ್ ಇದ್ದಂಗಿದೆ. ನಾಳೆ ಇದ್ರ 300 ಕಿಲೋಮೀಟ್ರ್ ಹೊಡಿಯೋದು ಹೆಂಗಪ್ಪ? ಅದು ನೋಡಿದ್ರ ಆಟೋಸ್ ಹೆಂಗಿದೆ, ಮುಂದೆ ಒಂದು ಬುಲೆಟ್ ನಾಕ್ ಕಟ್ಬಿಟ್ಟು ಹಿಂದೆ ಹಾಕ್ಬಿಟ್ಟು ಒಬ್ರೋಗ ಬದಲು 10 ಜನ ನೇರಿಸ್ಕೊಂಡು ಹೋಗ್ತಾರೆ. ನಾವು ಹೋಗ್ಬೇಕಾಗಿರೋ ಊರ ಹೆಸರಲ್ಲಿದೆ ನೋಡಿ, 39 ಕಿಲೋಮೀಟರ್ಸ್. ವಿರಾಮ್ ಗಮ್. ಲೆಫ್ಟ್ ಸೈಡಲ್ಲಿ ಸನ್ಸೆಟ್ ನೋಡಿ, ಸೂಪರಾಗಿ ಕಾಣ್ತಾ ಇದೆ. ಇನ್ನೊಂದು 32 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ನು. ಇಷ್ಟೊಂದು ಟ್ರ್ಯಾಕ್ಟರ್ಗಳು. ಓ ಭತ್ತ, ಬಬ್ಬಬ್ಬಬ್ಬಬ್ಬ, ಸೂಪರ್. ಓ, ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಅನಿಸುತ್ತೆ ಭತ್ತ ಗುಜರಾತ್. ನೋಡ್ರಿ ಇಲ್ಲಿ ಪಕ್ಕ ನೋಡ್ರಿ ಎಷ್ಟು ಎಕರೆ ಇದಾವೆ. ಓಹೋಹೋಹೋ, ಎಲ್ಲ ಟಾರ್ಪಲ್ಲಾಗಿ ತಂದು ನಿಲ್ಸ್ಕೊಂಡವ್ರು. ಮೋಸ್ಟ್ಲಿ ಯಾವುದೋ ಫ್ಯಾಕ್ಟ್ರಿ ಇರಬೇಕಿಲ್ಲಿ. ಇಲ್ಲಿ ಸ್ಟಾಪ್ ಆಗಿದ್ದಾವೆ. ಓ, ಅಲ್ಲಿ ಮೋಸ್ಟ್ಲಿ
ಅದು ರೈಸ್ ರೈಸ್ ಮಾಡಿಸೋದಕ್ಕೆ ಅನ್ಸುತ್ತಲ್ಲ ಅಕ್ಕಿ. ಸೊ ಇದು ರೂಮು ನೋಡ್ಬೋದು, ಬಿಸಿ ನೀರು ಕೊಟ್ಟರು, ಸ್ವಲ್ಪ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಬಿಟ್ಟೆ. ಏನಂದರೆ ಈ ಥರ ಕರೆಕ್ಟ್ ಬಂದಾಗ ಸ್ನಾನ ಮಾಡಿದ್ರೆ ನಾಳೆಗೆ ಒಂಥರ ಎನರ್ಜಿ ತುಂಬ್ದಂಗೆ ಆಗುತ್ತೆ, ನಾಳೆ ರೈಡ್ ಆರಾಮಿರುತ್ತೆ. ಸೊ ಈಗ ಒಂದು ಸ್ವಲ್ಪ ಗ್ರೀನ್ ಸಲಾಡ್ ಅಂಡ್ ಸೂಪ್ ಆರ್ಡರ್ ಮಾಡಿದ್ದೀನಿ, ಅದು ಬಂದಿದ ತಕ್ಷಣ ಕುಡ್ಕೊಂಡು ರೆಸ್ಟ್ ಆಗಿಬಿಡಬೇಕು. ಮುಂದಿನ ಭಾಗ ಸಿಗೋಣ, ಈ ಭಾಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಮುಂದಿನ ಭಾಗ ಸಿಗೋಣ, ಅಲ್ಲಿವರೆಗೂ ಪೀಸ್.